ತಂದೆ ತಾಯಿ ಮಗಳೊಂದಿಗೆ ರಾಜ್ಯಪಾಲನಾಗಿ ಶಾಮಯ್ಯ ಆರೋಗ್ಯ ಮಾಡುವಂತ ಸಮಯದಲ್ಲಿ ಅಚಾನಕ್ ಆಗಿ ಅಕಾಲಿಕ ಮರಣಕ್ಕೆ ತುತ್ತಾದ ಶಾಮಯ್ಯ ಮರಣ ಹೊಂದಿದ ತಕ್ಷಣ ಮಗಳ ಜವಾಬ್ದಾರಿ ಎಲ್ಲ ಯಾರ ಮೇಲೆ ಬಿತ್ತು ಅಂದ್ರೆ ದೇವರ್ಷಿಯ ಮೇಲೆ ಬಿತ್ತು ಅದೇ ದುಃಖದಲ್ಲಿರುವಂತ ಈ ದೇವರ್ಷಿ ಮನೆಗೆ ಬಂದಿರುವಂತ ವ್ಯಕ್ತಿ ಯಾರು ಅಂದ್ರೆ ಕಾರುಗಳ್ಳೆಯ ಮಾರನಾಯಕ ಅನ್ನುವಂತ ರಾಕ್ಷಸ ಶಂಕರಿ ಕಾರುಗಳ್ಳೆಯ ಮಾರನಾಯಕ ಅನ್ನುವಂತ ರಾಕ್ಷಸ ಈ ಕಾರುಗಳ್ಳೆಯ ಮಾರನಾಯಕ ಅನ್ನುವಂತ ವ್ಯಕ್ತಿ ಬಂದು ದೇವರ್ಷಿಗೆ ಪೀಡಿಸಲು ಪ್ರಾರಂಭ ಮಾಡಿದನು ನಿನ್ನ ಮಗಳಾದ ಚಿಕ್ಕ ದೇವರ್ಷಿಯನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳುತ್ತಾ ಪ್ರಾರಂಭ ಮಾಡಿದನು ಮೊದಲೇ ಪತಿಯನ್ನ ಕಳೆದುಕೊಂಡು ದುಃಖದಲ್ಲಿರುವಂತ ದೇವರ್ಷಿಗೆ ಇವ ಬಂದು ಸಾಕ ಕೊಡುವುದು ಕೂಡ ಒಂದು ಬರಸಿಡಲು ಬಡದಂತಾಯಿತು ಅವಾಗಲು ಮೊದಲೇ ರಾಕ್ಷಸ ಕುಲದ ವ್ಯಕ್ತಿಯ ನನಗೆ ನಿನ್ನ ಮಗಳೇ ಕೊಡು ನಿನ್ನ ಮಗಳೇ ಕೊಡು ಅಂತ ಹೇಳ್ಕೊಂಡು ಗಂಟು ಬಿಟ್ಟ ಅವ ಗಂಟು ಬಿದ್ದಿದ್ದು ನೋಡಿ ಐತಪ್ಪ ನನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದಾಗ ಈಗ ಮಾಡಿದ್ರು 5 ನಿಮಿಷ ಮೂರು ಹೊತ್ಕೊಂಡ್ರವಂಶದವರಿವಿ ದಯವಿಟ್ಟು ಗಡಬಡ ಮಾಡಬೇಡಪ್ಪ ಕೆಲವೊಂದು ಸಂಸ್ಕಾರಗಳನ್ನು ನೆರವೇರಿಸಿ ನನ್ನ ಮಗಳ ಕಾಡಿ ಬೇಡಿ ಮೂರು ದಿನ ಸಮಯ ತಗೊಂಡ್ರು ಮೂರು ದಿನ ಆಯ್ತಲ್ಲ ನೀ ಪತಿಯನ್ನ ಕಳೆದುಕೊಂಡು ಏಳು ಓಡುವಂತಿ ನನ್ನಲ್ಲೇ ಇದ್ದೆ ಅಂತ ತಿಳ್ಕೊಂಡು ಅವನ ಕಾರುಗಳೇ ಮಾರ ನಾಯಕ ಹೈ ಹುಯಿ ಅಂತ ತಿಳ್ಕೊಂಡು ಎಲ್ಲರನ್ನು ಕರ್ಕೊಂಡು ಬರೋ ಮೂರು ದಿನ ಬಿಟ್ಟು ಬರೋ ಬರಲಿ ಅಂತ ತಿಳ್ಕೊಂಡು ಆ ಕಡೆ ಹೋದಾಗ ಈ ಕಡೆ ಚಾಮುಂಡೇಶ್ವರಿ ಹತ್ರ ಹೋಗಿರುವಂತ ದೇವರ್ಷಿ ಏನ್ ಬೇಡ್ಕೊತಾಳ ಅಂದ್ರೆ ತಾಯಿ ನಾ ಹುಟ್ಟಿಂದ ಇಲ್ಲಿವರೆಗೆ ನಿನ್ನ ಪೂಜಾ ಮಾಡೀನಿ ಯಾವುದೇ ರೀತಿಯ ಪಾರ್ಥದ ಮಾತುಗಳನ್ನ ಕೇಳಿಲ್ಲ ಈಗ ನನ್ನ ಮಗಳ ಬಾಳು ನರಕ ಯಾತನೆ ಆಗ್ತೈತಿ ರಾಕ್ಷಸ ಕುಲದ ವ್ಯಕ್ತಿವನ್ನು ಮದುವೆ ಮಾಡಿ ಕೊಡು ಅಂತ ಹೇಳ್ಕೊಂಡು ಬೇಡುತ್ತಾ ಇದ್ದಾನೆ ದಯವಿಟ್ಟು ಹೇಗಾದ್ರೂ ಮಾಡಿ ಒಂದು ಪವಾಡ ನಡೆಸಿ ನನ್ನ ಮಗಳನ್ನ ಚಂದ್ರ ವಂಶಸ್ಥರೇ ಸೂರ್ಯ ವಂಶಸ್ಥರೇ ಮದುವೆಯಾಗುವಂತ ನೋಡ್ಕೋ ತಾಯಿ ಅಂತ ಹೇಳ್ಕೊಂಡು ಹೇಳಿ ಬೇಡಿಕೆ ಇಟ್ಟು ಬಂದ್ರು ಮೂರು ದಿನ ಆದ್ರೂ ಯಾವುದೇ ವಿಚಾರಗಳು ಯಾವುದೇ ಹೊಸ ಘಟನೆಗಳು ನಡೆಯಲಿಲ್ಲ ಕೊನೆಗೆ ಅವತ್ತು ರಾತ್ರಿ ಏನೂ ಘಟನೆಗಳು ನಡೀಲಿಲ್ಲ ಅಂತಂದ್ರೆ ಇಬ್ಬರು ತಾಯಿ ಮಗಳು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಸನ್ನಿವೇಶದೊಳಗಿದ್ರು ಈ ಕಡೆ ಇವರು ಕೊನೆಯ ರಾತ್ರಿ ಇತ್ತು ಆ ಕಡೆ ಅವ ರಾಕ್ಷಸ ಫುಲ್ ತಯಾರು ನಡೆಸಿದ್ದ ನಾಳೆ ನನ್ನ ಮದುವೆ ನಾಳೆ ಪಕ್ಕದಲ್ಲಿ ಎಲೆ ತುರ್ಕೊಳ್ಳೋದು ಕಲಿ ಮಸಿ ಹತ್ಕೊಂಡು ಕಂಟಾಕಿ ಬಾಣ ತರಿಸೋದು ಮೆರವಣಿಗೆ ಪಾರಿ ಮೆರವಣಿಗೆ ಮಾಡಬೇಕು ಅಂದಾಗ ಅವ ಇವರೇ ತೂಕರಾಗ ಚಾಮುಂಡೇಶ್ವರಿ ಅಂದ್ರ ವಿಜಯ ಮೈಸೂರಿನ ಒಡೆಯರ ಆದಿದೇವತೆ ಚಾಮುಂಡೇಶ್ವರಿ ಇವಳ ಮೂಲ ಹೆಸರು ಕಾಳಿಕಾ ಮಾತೆ ಇವರ ಆದಿದೇವರು ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿ ಆ ಚಾಮುಂಡೇಶ್ವರಿಯ ಅನುಗ್ರಹವೋ ಅಥವಾ ಅವರ ಬೇಡಿಕೆ ಇಟ್ಟ ಪ್ರತಿಫಲವೋ ಗೊತ್ತಿಲ್ಲ ದ್ವಾರಕೆಯಿಂದ ಇಬ್ಬರು ಯುವಕರು ಬ್ರಹ್ಮಚರ್ಯ ಆಶ್ರಮವನ್ನು ಮುಗಿಸಿ ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿ ದರ್ಶನ ಪಡೆದುಕೊಂಡು ಮದುವೆಯಾಗಿ ಗೃಹಸ್ಥಾಶ್ರಮ ಪ್ರವೇಶ ಮಾಡಬೇಕು ಅಂತ ತಿಳ್ಕೊಂಡು ಬ್ರಹ್ಮಚರ್ಯದ ಕೊನೆಯ ತೀರ್ಥಯಾತ್ರೆಗೆ ಹೊರಟಿದ್ದರು ಆ ಕೊನೆಯ ತೀರ್ಥಯಾತ್ರೆಗೆ ಹೋಗುವಂತ ಸಮಯದಲ್ಲಿ ಶ್ರೀರಂಗ ಪಟ್ಟಣಕ್ಕೆ ಬರೋದಕ್ಕೆ ಅವತ್ತು ಮುಡಿದ್ರು ಇವತ್ತು ರಾತ್ರಿ ಇಲ್ಲಿ ಯಾರ ಮನೆಯಾಗ್ರೆ ಉಳ್ಕೊಂಡು ಅವನ ಸಿಗ್ನಾಗೆ ಎದ್ದು ಹೋಗ್ಬೇಕು ಅಂತ ತಿಳ್ಕೊಂಡು ಹೋಗಿ ಸೀದಾ ಅವತ್ತು ರಾತ್ರಿ ಯಾರ ಬಾಗಿಲ ಬಡಿದ್ರು ಅಂದ್ರ ಆ ದೇವರ್ಷಿ ಮನೆ ಬಾಗಿಲಾನೇ ಬಡದ್ರು ಅವಾಗ ದೇವರ್ಷಿ ಬಾಗಿಲ ಗಡಬಡ ಮಾಡಿ ತೆಗೆದಕ್ಕ ಆಕಿನೊಳಗೆ ಏನಿತ್ತು ರಾಕ್ಷಸನೇ ಬಂದ ಅನ್ನೋದು ಭಯ ಇತ್ತು ಬಟ್ ಚಂದ್ರ ವಂಶಸ್ಥರು ಸೂರ್ಯ ವಂಶಸ್ಥರು ಬಂದು ಬಾಗಿಲ ಬಡದಿಂದ ಅವಳಿಗೆ ಕನ್ಫರ್ಮ್ ಆಯ್ತು ಚಾಮುಂಡೇಶ್ವರಿನೇ ಇವರನ್ನ ಇಲ್ಲಿ ಕೊಟ್ಟು ಕಳಿಸಿದ್ದಾಳೆ ಅಂತ ತಿಳ್ಕೊಂಡು ನನ್ನ ಅಳಲನ್ನ ಕೇಳಿ ದೇವತೆನೇ ಅನುಗ್ರಹಿಸಿದ್ದಾಳೆ ಅಂತ ತಿಳ್ಕೊಂಡು ಅವ್ರನ್ನ ಒಳಗೆ ಕಳೆದು ಕೇಳ್ತಾರ ಅವ್ರು ಹೇಳ್ತಾರ ಇಲ್ಲಮ್ಮ ನಾವು ಈಗ ತೀರ್ಥ ಯಾತ್ರೆಗೆ ಹೊರಟಿದ್ದೇವೆ ನಮಗೆ ಒಪ್ಪತ್ತುಗಳು ಎತ್ತಿ ದಯವಿಟ್ಟು ಇಲ್ಲೇ ಊಟ ಮಾಡಿ ಇಲ್ಲೇ ಮುಂಜಾನೆ ಹೋಗ್ತೀವಿ ಅಂದ್ರು ಆಯ್ತಪ್ಪ ನಿಮ್ಮ ಆಸೆಯನ್ನು ನಾ ಎಲ್ಲ ಈಡೇರಿಸ್ತೀನಿ ಊಟ ವಸತಿ ನೀಡ್ತೀನಿ ಬಟ್ ನನ್ನ ಮಾತನ್ನ ನಡೆಸ್ಕೊಡ್ತೀರಿ ಅಂತ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ಮಾತು ಕೊಡ್ರಿ ಅಂದ್ರು ಒಬ್ಬ ಹೆಣ್ಣಿಗೆ ಬಂದಂತ ತ್ರಾಸ ತಾಯಿ ನಾವು ಕಾಲಬದ್ಧವಾಗಿ ಬೆಳೆದಂತವರು ಎಂಥ ತ್ರಾಸ ಇದ್ರು ಬಗೆಹರಿಸ್ತೇವೆ ಅಂತ ತಿಳ್ಕೊಂಡು ಕೈ ಮೇಲೆ ಕೈ ಹಾಕ್ಬಿಟ್ಟು ಅವಾಗ ಅವಳೇನಂದ್ಲು ಅಂದ್ರ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ನನ್ನ ಮಗಳನ್ನ ಇವತ್ತು ಮದುವೆ ಆಗ್ಲೇಬೇಕು ಅಂತ ತಿಳ್ಕೊಂಡು ಹೇಳಿದ್ರು ಅದು ಕೃಷ್ಣ ಸಾರದಿತ್ತು ಹಿರೇಮ ಎದುರಾಯ ದೊಡ್ಡವಂತ ಅದು ಕೃಷ್ಣ ಕೃಷ್ಣ
विचार चलो नारायण स्वामी दर्शन पड़ा मद्वे आगे ग्रंथाश्रम प्रवेश मद्वे आगे दर्शन के बा अंतु दारी अवे सन्वेश सृष्टि ಏನು ಮಾಡಕ್ ಬರಲ್ಲ ಆಯ್ತು ತಾಯಿ ಮದುವೆ ಆಗೋಣ ಮರದಿನ ಮುಂಜಾನೆ ಅಂತ ಇಲ್ಲಪ್ಪ ಮರದೇಶ್ ಮುಂಜಾನೆ ಇಲ್ಲ ಮರದೇಶ್ ಮುಂಜಾನೆ ಸಂಸ್ಕಾರ ಬದ್ಧವಾಗಿ ಇವತ್ತು ಶಾಸ್ತ್ರೋಕ್ತವಾಗಿ ರಾತ್ರಿನೇ ಮದುವೆ ಆಗ್ಬೇಕು ಅಂತ ಹೇಳ್ಕೊಂಡು ಎಲ್ಲ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ರು ಆ ಮದುವೆ ಮಾಡುವಾಗ ಅವಳ ಹತ್ರ ಯಾವುದೇ ರೀತಿಯ ವಸ್ತುಗಳು ಇರಲಿಲ್ಲ ಅವಾಗ ಒಡೆಯ ಎನ್ನುವ ಬಿರುದನ್ನು ಕೊಡುವುದರ ಮೂಲಕ 1799ರಲ್ಲಿ ಈ ಮೈಸೂರಿನ ಒಡೆಯ ಮನೆತನಕ್ಕೆ ಅಡಿಪಾಯ ಹಾಕುವುದರ ಮೂಲಕ ಯದುರಾಯ ಮತ್ತು ಕೃಷ್ಣರು ಸ್ಥಾಪನೆಗೆ ಕಾರಣರಾದರು ಅಂತ ಬರುತ್ತೆ. ಮರುದಿನ ಮುಂಜಾನೆ 7ರೊಳಗಾಗಿನೇ ಅವು ರಾಕ್ಷಸರು ಕಂಡಾಪತಿ ನಾ ಸೂರ್ಯ ಅರ್ದಿಲ್ಲ ಬರೋದಿಲ್ಲ ಮರಳಿ ಪೂರ ನನ್ನ ಮದುವೆ ಕಂಡಾಪತಿ ಮಂದಿ ಕುಳಿತೈತೆ ಬರೋದಕ್ಕ ಐ ಉಯ್ ಬರೋದಕ್ಕ ಅವ ಕೃಷ್ಣ ಹೊರಗಿದ್ದ ಅಯ್ಯ ಈ ಕಡೆ ಬರಲ್ಲ ಒತ್ತರ ಬಿಸ್ತಲ್ ಮಾಡಬೇಡಿ ಈ ಕಡೆ ಬರ ಕಾರುಗಳ್ಳೆಯ ಮಾರನಾಯಕನನ್ನ ಯದುರಾಯ ಮತ್ತು ಕೃಷ್ಣರು ಮರುದಿನ ಮುಂಜಾನೆ ಅವರೆಲ್ಲರನ್ನ ಸೋಲಿಸುವುದರ ಮೂಲಕ ಒಡೆಯ ಎನ್ನುವ ಮನೆ ಬಿರುದನ್ನ ಪಡೆದರುವ ಮೂಲಕ ಮೈಸೂರಿನ ಒಡೆಯರ ಸಾಮ್ರಾಜ್ಯವನ್ನ ಪ್ರಾರಂಭ ಮಾಡಿದರು. ಈ ಮನೆತನದಲ್ಲಿ ಐತಿಹಾಸಿಕವಾಗಿ ಅಧಿಕಾರಕ್ಕೆ ಬಂದಿರುವಂತಹ ಮೊದಲನೆಯ ವ್ಯಕ್ತಿ ರಾಜ ಒಡೆಯರು. ಈ ರಾಜ ಒಡೆಯರು 1578ರಲ್ಲಿ ಅಧಿಕಾರಕ್ಕೆ ಬರುವಾಗ ಮಹಾರಾಜ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸಾಮಂತಿಕೆಯಿಂದ ಇದ್ದರು. ಮೊಟ್ಟ ಮೊದಲ ಬಾರಿಗೆ ರಾಜ ಒಡೆಯರು ಸ್ವತಂತ್ರ ಘೋಷಣೆ ಮಾಡಿಕೊಂಡ್ರು. ಇವರು ಸ್ವತಂತ್ರ ಘೋಷಣೆ ಮಾಡಿಕೊಳ್ಳುವಾಗ 33 ಗ್ರಾಮಗಳು 300 ಸೈನಿಕರು 25,000 ವರಹ ಆದಾಯವಿತ್ತು. ಅಂದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಸಾಮಂತಕ್ಕೆಯಿಂದ ಹೊರಬರುವ ಉದ್ದೇಶಗೋಸ್ಕರ ಸ್ವತಂತ್ರ ಘೋಷಣೆ ಮಾಡಿಕೊಳ್ಳುವ ಸಮಯದಲ್ಲಿ ಇವ್ರ ಕೈಯಾಗ ಎಷ್ಟು ಗ್ರಾಮಗಳಿದ್ರು ಅಂದ್ರ 33, ಎಷ್ಟು ಸೈನಿಕರಿದ್ರು ಅಂದ್ರ 300, ಎಷ್ಟು ಆದಾಯ ಇತ್ತು ಅಂದ್ರ 25,000 ಆದಾಯವಿತ್ತು. ಈ ಸಂದರ್ಭದಲ್ಲಿ ಇವರು ಸ್ವತಂತ್ರ ಘೋಷಣೆ ಮಾಡಿಕೊಂಡು 1610ರಲ್ಲಿ ವಿಜಯನಗರದ ಮಾದರಿಯಲ್ಲಿನೇ ಮಹಾನವಮಿ ಉತ್ಸವ ಅಲ್ಲಿ ನಡೆದಿತ್ತು. ದಸರಾ ಉತ್ಸವವನ್ನು ಎಲ್ಲಿ ಪ್ರಾರಂಭ ಮಾಡಿದ್ರು ಅಂದ್ರ ಮೈಸೂರಿನಲ್ಲಿ ದಸರಾ ಉತ್ಸವವನ್ನ ರಾಜ ಒಡೆಯರು 1610ರಲ್ಲಿ ಪ್ರಾರಂಭ ಮಾಡಿದ್ರು. ತಿರುಮಲಯ್ಯಂಗಾರ ಅನ್ನುವಂಥ ವ್ಯಕ್ತಿ, ತಿರುಮಲಯ್ಯಂಗಾರ ಅನ್ನುವಂಥ ವ್ಯಕ್ತಿ ಇವರ ಕಾಲದ ಪ್ರಸಿದ್ಧ ಕವಿ. ಅವ ಬರೆದ ಕೃತಿ ಯಾವುದು ಅಂದ್ರೆ ಕರ್ಣಾಮೃತ ಅಂತ ಹೇಳ್ಕೊಂಡು ಕರ್ಣಾಮೃತ ಅನ್ನುವ ಕೃತಿಯನ್ನ ಬರೀತಾನ. ಇಲ್ಲಿ ರಾಜ ಒಡೆಯರು ಕೂಡ ಒಬ್ರು ಸಂಪತ್ತಿನ ವ್ಯಾಮೋಹಿಗಳು. ಈ ರಾಜ ಒಡೆಯರ ರಾಜ್ಯಪಾಲ ಶ್ರೀರಂಗ ಅನ್ನುವಂಥ ವ್ಯಕ್ತಿ ಇಲ್ಲ. ಈ ಶ್ರೀರಂಗನಿಗೆ ಒಬ್ಬಳು ಮಡದಿ ಇದ್ಲು, ಅಲುಮೇಲಮ್ಮ ಅನ್ನುವಂಥ ಮಡದಿ. ಈ ಅಲುಮೇಲಮ್ಮನ ಮೂಗಿನೊಳಗೆ ಒಂದು ಇದು ಇತ್ತು, ನತ್ತು ವಜ್ರದ ನತ್ತಿತ್ತು. ಅವರ ಶರೀರ ತುಂಬಾ ಸಿಕ್ಕಾಪಟ್ಟೆ ಆಭರಣಗಳಿತ್ತು. ಅದನ್ನು ಪಡಿಬೇಕು ಅನ್ನುವ ಸ್ವಾರ್ಥಿ ಆದ್ರು ರಾಜ ಒಡೆಯರು. ಆ ಶ್ರೀರಂಗನ ಸಿಂಹಾಸನವನ್ನ ಕಸಗೊಂಡು ಅವನನ್ನ ಕೊಲೆ ಮಾಡಿ ಅಲುಮೇಲಮ್ಮಳ ಆಭರಣಗಳನ್ನ ಕಸಿದುಕೊಳ್ಳಲು ಬೆನ್ನತ್ತಿದ್ರು. ಅವಾಗ ಅಲುಮೇಲಮ್ಮ ಕೋಪಗೊಂಡು ಓಡುದ್ದು ಓಡುದ್ದು ಎಲಿತನ ಓಡುದ್ದು ಅಂದ್ರೆ ಕಾವೇರಿನಲ್ಲಿ ಹರಿಯುವ ಸ್ಥಳಕ್ಕೆ ಬಂದ್ರು. ಅಲ್ಲಿ ಬಂದು ನಿಂತ್ಕೋತಾಳ, ರಾಜ ಒಡೆಯರಿಗೆ ಸಂಪತ್ತಿನ ಮದ ಏರಿಬಿಟ್ಟೈತಿ, ಅವ್ಯವಸ್ಥೆ ಅಡಿಯಲ್ಲಿ ನನ್ನೆಲ್ಲ ಸಂಪತ್ತನ್ನ ತಗೊಂಡು ಶ್ರೀಮಂತ ಆಗತಾನ, ಅವನಿಗೆ ಈ ಸಂಪತ್ತು ಸಿಗಬಾರ್ದು ಅಂತ ಹೇಳ್ಕೊಂಡು ಕಾವೇರಿ ನದಿ ದಂಡಿಯೊಳಗೆ ನಿಂತು ಒಂದು ಶಾಪ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ವಿ. ಆ ಶಾಪ ಏನಾಗಿತ್ತು ಅಂತಂದ್ರ, ತಲಕಾಡು ಮರಳಾಗಲಿ ಮಾಲಂಗಿ ಮೊಡವಾಗಲಿ ಮೈಸೂರಿನ ಒಡೆಯರಿಗೆ ಗಂಡು ಮಕ್ಕಳಾಗದೆ ಹೋಗಲಿ ಎಂದು ಒಂದು ಶಾಪ ಕೊಟ್ಟು. ಆ ಶಾಪ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ 64 ಅರಸರಿಗೆ ಗಂಡು ಮಕ್ಕಳಾಗಲಿಲ್ಲ.
ಅರವತ್ತು ನಾಲ್ಕರಿಗೆ ಗಂಡು ಮಕ್ಕಳಾಗಲಿಲ್ಲ. ಆದರೆ ಚಿಕ್ಕ ದೇವರಾಜ ಒಡೆಯರಿಗೆ ಮಾತ್ರ ಒಂದು ಗಂಡು ಮಗು ಇತ್ತು, ಅದು ಕಿವುಡ ಮೂಕ. ಹತ್ತು ವರ್ಷ ಆಗಿಕೆ ಮಾಡಿ ನಮ್ಮ ಕಾಣು ಸ್ವಾಮಿಲೆ ಆದರೆ ಈ ಅಲ್ಲಮ್ಮ ಆತ್ಮ ಯಾವುದೇ ಕಾರಣಕ್ಕೂ ಶಾಂತ ಆಗಿರ್ಲಿಲ್ಲ. ಬಟ್ ಆ ಮನುಷ್ಯನಿಗೆ ಮೊನ್ನೆ ಮೊನ್ನೆ ಯಡುವೀರ ಕೃಷ್ಣರಾಜ ಒಡೆಯರಿಗೆ ಒಂದು ಗಂಡು ಉಂಟು. ಬಟ್ ಅವರು 10 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲುಮೇಲ ಮಳ ಆತ್ಮ ಶಾಂತ ಮಾಡಿ ವಿಜ್ಞಾನ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಆ ಮಗುಗೆ ಜನ್ಮ ನೀಡಿದ್ರು. ಇವತ್ತಿನ ತನ ಮೈಸೂರಿನ ಕಡೆ ಅಲುಮೇಲ ಮಳ ಪವಾಡ ಜಾಸ್ತಿ ಇತ್ತು. ತಮ್ಮ ಮನೆಯೊಳಗೆ ಏನಾದ್ರೆ ಶಿಕ್ಷಣ ಮದುವೆ ಮುಂಚೆ ಏನೇ ಮಾಡ್ಬೇಕಾಗಿತ್ತು, ಫಸ್ಟ್ ಪೂಜೆ ಅಲುಮೇಲ ಮಳೆಗೆ ಮಾಡ್ತಾರ. ಅಮ್ಮ ನೀ ಶಾಂತ ಆಗತ್ತಿ ಅಂತ ಒಪ್ಕೊಂಡು ಶಾಂತ ಮಾಡಿ ಉಗುರು ಕಡ್ಕೋತ ಏನ್ ಮಾಡ್ತಾರ. ಅಷ್ಟು ಸುಲಭಲ್ಲ ಹೆಣ್ಮಕ್ಳ ಶಾಪ. ರಾಜ ಒಡೆಯರ ನಂತರ ಇವರಿಗೆ ಗಂಡ ಮಕ್ಕಳಿಗೆ ಇವರಿಗೆ ಗಂಡ ಮಕ್ಕಳು ಇರದೇ ಇದ್ದಿದ್ದರಿಂದ ಮಗಳ ಮಗ 6ನೇ ಚಾಮರಾಜ ಒಡೆಯರು ಅಧಿಕಾರಕ್ಕೆ ಬಂದರು. ಈ 6ನೇ ಚಾಮರಾಜ ಒಡೆಯರು ಕೇವಲ 14 ವರ್ಷದ ಬಾಲಕರಾಗಿದ್ದಾಗ ಅಧಿಕಾರಕ್ಕೆ ಬರ್ತಾರ. 14 ವರ್ಷದ ಬಾಲಕರಾಗಿದ್ದಾಗ ಅಧಿಕಾರಕ್ಕೆ ಬಂದ ತಕ್ಷಣ ಇವರ ಆಡಳಿತವನ್ನು ನೋಡಲು ಬೆಟ್ಟದ ನೋಡಿಕೊಳ್ಳಲು ಬೆಟ್ಟದ ಅರಸು ಅನ್ನುವಂಥ ವ್ಯಕ್ತಿ ನೇಮಕಗೊಂಡ. 6ನೇ ಚಾಮರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಂಥ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರು. ಮೇಲಾಗಿ ಇವರು ಶಬ್ದ ದರ್ಶನಗಳ ಮೇಲೆ ವಿಶೇಷ ಆಸಕ್ತಿ ಉಳ್ಳವರಾದದ್ದರಿಂದ ಇವರನ್ನ ಶಬ್ದ ದರ್ಶನಾಚಾರ್ಯ ಅಂತ ಒಪ್ಪಿಕೊಂಡು ಇವರನ್ನ ಕರೀತಾರೆ. ಇವರು ಬರೆದಂತ ಕೃತಿ ಚಾಮರಾಜೋಕ್ತಿ ವಿಲಾಸ ಅಂತ ಒಪ್ಪಿಕೊಂಡ್ರೆ ಹೌದು ಚಾಮರಾಜೋಕ್ತಿ ವಿಲಾಸ ಅಂತ ಒಪ್ಪಿಕೊಂಡು ಇವರ ಗ್ರಂಥ. ಮೇಲಾಗಿ ಇವರಿಗೆ ಇವರ ಚಿಕ್ಕಪ್ಪ ವಿಕ್ರಮರಾಯ ಅಂತ ಒಪ್ಪಿಕೊಂಡ್ಬರ್ತಾನ. ವಿಕ್ರಮರಾಯನಿಂದ ಈ 6ನೇ ಚಾಮರಾಜ ಒಡೆಯರು ಮರಣ ಹೊಂದಿದ್ರು. ಇವರಿಗೂ ಗಂಡು ಮಕ್ಕಳಿರಲಿಲ್ಲ. ಅವರ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ ಕಂಠೀರವ ನರಸರಾಜ ಒಡೆಯರು. ಕಂಠೀರವ ನರಸರಾಜ ಒಡೆಯರು ಜಗಜ್ಜಟ್ಟಿ ವಿಕ್ರಮರಾಯ ಎನ್ನುವ ಬಿರುದನ್ನ ಪಡೆದುಕೊಂಡಿದ್ದ. ಜಗಜ್ಜಟ್ಟಿ ವಿಕ್ರಮರಾಯ ಎನ್ನುವ ಬಿರುದು ಪಡೆದುಕೊಂಡ ಇವರು ಮಹಾನ್ ಕುಸ್ತಿ ಪಟುವಾಗಿದ್ದರು. ಶ್ರೀರಂಗ ಪಟ್ಟಣದಲ್ಲಿ ನರಸಿಂಹ ದೇವಾಲಯವನ್ನ ಕಟ್ಟಿಸಿರುವ ಈತನ ಮೇಲೆ ಈತನು ಶ್ರೀರಂಗ ಪಟ್ಟಣದಲ್ಲಿ ನರಸಿಂಹ ದೇವಾಲಯವನ್ನು ಕಟ್ಟಿಸಿ ಸ್ವತಂತ್ರವಾದ ಮೈಸೂರಿನ ಮೊದಲನೆಯ ನಾಣ್ಯ ಮುದ್ರಣ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು. ಇವರು ಮುದ್ರಣ ಮಾಡಲ್ಪಟ್ಟಂತ ಮೊದಲನೆಯ ಮೈಸೂರಿನ ನಾಣ್ಯ ಕಂಠೀರವ ಪಣ. ಅವರು ಕಂಠೀರವ ಪಣ ಅಂತ ಒಪ್ಪಿಕೊಳ್ಳುತ್ತೆ. ಮೇಲಾಗಿ ಇವರ ಮೇಲೆ ಬಿಜಾಪುರದ ರಣದುಲ್ಲಾ ಖಾನ 8 ಬಾರಿ ದಾಳಿ ಮಾಡಿದಾಗ 8 ಬಾರಿನೂ ಸೋಲಿಸಿದಂತವ್ರು ಯಾರು ಅಂದ್ರೆ, ಬಟ್ ಇವರಿಗೆ ಕುಸ್ತಿ ಆಡಬೇಕು ಅನ್ನುವ ಬಯಕೆ. ವಾಮ ಮಾರ್ಗ ಹಿಡಿದು ಹಳ್ಳಿ ಹಳ್ಳಿ ಇವಳು ಹೋಗಿ ಕುಸ್ತಿ ಆಡಿ ಬರ್ತಿದ್ರು. ಅಂದ್ರೆ ಅವರು ಕುಸ್ತಿ ಹಿಡಿಲಿಲ್ಲ ಅಂತಂದ್ರೆ ಒಂಥರ ಆಗ್ತಿತ್ತು. ಕಂಠೀರವ ನರಸರಾಜ ಅನ್ನೋದನ್ನ ಮರೆತು ಕುಸ್ತಿ ಅಖಾಂಡಕ್ಕೆ ಹೋಗಿ ಕುಸ್ತಿ ಆಡುವಂತ ನೈರಾಸಿಯರಾಗಿದ್ರು ಅಂತ ಕಂಠೀರವ ನರಸರಾಜ ಒಡೆಯರಾಗಿದ್ರು. ಈ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ತಿರುಮಲಯ್ಯಂಗಾರ ಅನ್ನುವಂತ ಕವಿ ಸ್ವರ್ಣರು ಕಾಂತ ಅನ್ನುವ ಗ್ರಂಥವನ್ನ ರಚನೆ ಮಾಡ್ತಾರ. ಮೇಲಾಗಿ ಇವರ ಕಾಲದ ಪ್ರಸಿದ್ಧ ಕವಿ ಗೋವಿಂದ ವೈದ್ಯ ಅಂದುಕೊಂಡು ಈ ಗೋವಿಂದ ವೈದ್ಯನು ಬರೆದಿರುವಂತ ಗ್ರಂಥ ಕಂಠೀರವ ನರಸರಾಜ ಒಡೆಯರ ಸಾಂಗತ್ಯ. ಇವರಿಗೆ ಕೂಡ ಗಂಡು ಮಕ್ಕಳಿರಲಿಲ್ಲ. ಬೋಳ ಚಾಮರಾಜ ಒಡೆಯರ ಮೊಮ್ಮಗನನ್ನ ದತ್ತು ತಗೊಂಡ್ರು.
ಬೋಳ ಚಾಮರಾಜ ಒಡೆಯರ ಮಗನನ್ನ ದತ್ತು ತೆಗೆದುಕೊಂಡ್ರು. ಆ ಬೋಳ ಚಾಮರಾಜ ಒಡೆಯರ ಮೊಮ್ಮಗ ಯಾರು ಅಂದ್ರೆ ದೊಡ್ಡ ದೇವರಾಜ ಒಡೆಯರು. ಯಾರು? ಈ ದೊಡ್ಡ ದೇವರಾಜ ಒಡೆಯರು ಅಧಿಕಾರಕ್ಕೆ ಬಂದ ತಕ್ಷಣನೇ ಮಹಾರಾಷ್ಟ್ರದ ಏಕೋಜಿಯ ಮೇಲೆ ದಾಳಿ ಮಾಡಿದ್ರು. ಜಿಂಜಿಬಾರ ತಂಜಾವೂರುಗಳನ್ನು ವಶಪಡಿಸಿಕೊಂಡು ಕೆಳದಿಯ ಶಿವಪ್ಪ ನಾಯಕನನ್ನು ಸೋಲಿಸಿದರು. ಮೇಲಾಗಿ ಬಿಜಾಪುರದ ರಣದುಲ್ಲಾ ಖಾನನ ಕಿರುಕುಳವನ್ನು ಸಹಿಸದೆ ಬಿಜಾಪುರದವರೆಗೆ ಅಟ್ಟಿಸಿಕೊಂಡು ಬಂದು ರಣದುಲ್ಲಾ ಖಾನನನ್ನು ಬಿಜಾಪುರದಲ್ಲಿ ಸೋಲಿಸಿ ಆತನ ಸಂಪತ್ತಿನೊಂದಿಗೆ ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಹಾಕಿಸಿ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಬಂಗಾರದ ಪಾದರಕ್ಷೆಗಳನ್ನು ಮಾಡಿಕೊಂಡು ಬಂದು ಬಿಜಾಪುರದ ಸಂಪತ್ತಿನಿಂದ ಬಂಗಾರದ ಪಾದರಕ್ಷೆಗಳನ್ನು ಮಾಡಿಕೊಂಡು 1000 ಮೆಟ್ಟಿಲುಗಳನ್ನು ಏರಿ ಹರಕೆ ತೀರಿಸಿದಂತ ವ್ಯಕ್ತಿ ದೊಡ್ಡ ದೇವರಾಜ ಒಡೆಯರು. ಈ ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ಮೈಸೂರಿಗೆ ಯುರೋಪಿಯನ್ನರು ಮೊಟ್ಟ ಮೊದಲ ಬಾರಿಗೆ ಬೆಟ್ಟಿ ಕೊಡಲು ಪ್ರಾರಂಭ ಮಾಡಿದ್ರು. ಹಾಗೆ ಬೆಟ್ಟಿ ಕೊಡಲು ಪ್ರಾರಂಭಿಸಿದಂತ ಅಥವಾ ಬಂದಂತ ಮೊದಲನೇ ವ್ಯಕ್ತಿ ಪ್ಲಾಂಕನರ ಅನ್ನುವಂತ ವ್ಯಕ್ತಿ ಅಧಿಕಾರಕ್ಕೆ ಪ್ಲಾಂಕನರ ಅನ್ನುವಂತ ಯುರೋಪಿಯನ್ ವ್ಯಕ್ತಿ ಇವರ ಸ್ಥಾನ ಕೊಡ್ತಾನ. ಇನ್ನು ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ಇದ್ದಂತ ಪ್ರಸಿದ್ಧ ಕವಿ ಯಾರು ಅಂತಂದ್ರ ಚಾಮಯ್ಯ ಅನ್ನುವಂತ ಕವಿ ಇದ್ದ. ಈ ಚಾಮಯ್ಯನು ಬರೆದಿರುವಂತ ಕೃತಿ ಯಾವುದಾಗಿತ್ತು ಅಂತಂದ್ರ ದೊಡ್ಡ ದೇವರಾಜ ಸಾಂಗತ್ಯ ಅನ್ನುವಂತ ಕೃತಿಯನ್ನು ರಚನೆ ಮಾಡ್ತಾನ ಅಂತ ಬರ್ತೇವೆ. ದೊಡ್ಡ ದೇವರಾಜ ಒಡೆಯರ ನಂತರ ಗುರುತಿಸಿಕೊಂಡಿರುವಂತ ವ್ಯಕ್ತಿ ಚಿಕ್ಕ ದೇವರಾಜ ಒಡೆಯರು. ಮೈಸೂರಿನ ಒಡೆಯರಲ್ಲೇ ಐತಿಹಾಸಿಕ ದೊರೆಯಾದ ಚಿಕ್ಕ ದೇವರಾಜ ಒಡೆಯರು ಅಧಿಕಾರಕ್ಕೆ ಬಂದ ತಕ್ಷಣ ಇವರಿಗೆ ಕಿರುಕುಳ ಎನಿಸಿರುವಂತ ಮಹಾರಾಷ್ಟ್ರದ ಏಕೋಜಿಯ ಮೇಲೆ ದಾಳಿ ಮಾಡಿ ಮಹಾರಾಷ್ಟ್ರದವರೆಗೆ ಅಟ್ಟಿಸಿಕೊಂಡು ಹೋಗಿ ಆತನನ್ನು ಸಂಪೂರ್ಣವಾಗಿ ಸೋಲಿಸಿ ಪಡೆದುಕೊಂಡಂತ ಬಿರುದು ಮಹಾರಾಷ್ಟ್ರ ಭೂಪಾಲ ಎಂಬ ಬಿರುದನ್ನ ಪಡೆದುಕೊಂಡ್ರು. ಇನ್ನು ಚಿಕ್ಕ ದೇವರಾಜ ಒಡೆಯರು ಕೆಳದಿ ಸಂಸ್ಥಾನದ ಮೇಲೆ ದಾಳಿ ಮಾಡಿದ್ರು. ಚಿತ್ರದುರ್ಗದ ಪಾಳೆಗಾಲವನ್ನ ಸೋಲುತ್ತಾರ. ಜಿಂಜಿಬಾರ ತಂಜಾವೂರು ಪ್ರದೇಶಗಳನ್ನ ಗೆದ್ದುಕೊಂಡಂತ ಇವರು ಕಾವೇರಿ ನದಿಗೆ ದೊಡ್ಡ ದೇವರಾಜನಾಲ ಚಿಕ್ಕ ದೇವರಾಜನಾಲ ಅನ್ನುವಂತ ಎರಡು ಕಾಲುವೆಗಳನ್ನ ತೋಡುತ್ತಾರ. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದ ಮುಂದೆ ವೈರಮುಡಿ ಉತ್ಸವವನ್ನ ಪ್ರಾರಂಭ ಮಾಡಿದ್ರು. ಇವರು ಕೂಡ ಒಬ್ಬ ಮಹಾನ್ ಕವಿಯಾಗಿದ್ದು ಇವರು ರಚಿಸಲ್ಪಟ್ಟಂತ ಕೃತಿ ಚಿಕ್ಕ ದೇವರಾಜ ಭಿನ್ನಪ್ಪ, ಇನ್ನೊಂದು ಗೀತ ಗೋಪಾಲ ಅನ್ನುವಂತ ಎರಡು ಕೃತಿಗಳನ್ನು ರಚನೆ ಮಾಡ್ತಾರ. ಇವರ ದಂಡ ನಾಯಕ ಇಂತ ಒಬ್ಬ ಲಿಂಗಣ್ಣ ಅನ್ನುವಂತ ಕವಿ. ಆ ಲಿಂಗಣ್ಣನು ಬರೆದಿರುವಂತ ಕೃತಿ ಯಾವುದಾಗಿತ್ತು ಅಂತಂದ್ರೆ ಚಿಕ್ಕ ದೇವರಾಜ ವಂಶಾವಳಿ ಎಂದುಕೊಂಡು. ಈ ಚಿಕ್ಕ ದೇವರಾಜ ಒಡೆಯರ ದಂಡ ನಾಯಕ ಲಿಂಗಣ್ಣ ಒಂದು ದಿನ ಆಗ್ರಾ ನಗರಕ್ಕೆ ಔರಂಗಜೇಬನನ್ನ ಭೇಟಿಯಾಗಲು ಹೋಗ್ತಾನ. ಔರಂಗಜೇಬನ ಹತ್ರ ಚಿಕ್ಕ ದೇವರಾಜ ಒಡೆಯರ ಮಂತ್ರಿ ಲಿಂಗಣ್ಣ ಏನ್ ಹೇಳ್ತಾನಂದ್ರ, ಔರಂಗಜೇಬನೇ, ಚಿಕ್ಕ ದೇವರಾಜ ಒಡೆಯರಿಗೂ ಮರಾಠರ ವಿರೋಧಿಗಳು, ನಿಮಗೂ ಮರಾಠರ ವಿರೋಧಿಗಳು, ದಕ್ಷಿಣದಲ್ಲಿ ಚಿಕ್ಕ ದೇವರಾಜ ಒಡೆಯರಿಗೆ ನೀವೇಕೆ ಬೆಂಬಲ ನೀಡಬಾರದು ಅಂತ ಹೇಳ್ಕೊಂಡು ಕೇಳಿದಾಗ ಔರಂಗಜೇಬ ಖುಷಿ ಪಟ್ಟು ಚಿಕ್ಕ ದೇವರಾಜ ಒಡೆಯರಿಗೆ ಕೊಟ್ಟಂತ ಬಿರುದು ರಾಜ ಜಗದೇಕ ಮಲ್ಲ. ನೋಡು, ಯಾರು ಕೊಟ್ರು? ಯಾರಿಗೆ ಕೊಟ್ರು? ಯಾರ ಮೂಲಕ ಕೊಟ್ಟರು? ಅಣ್ಣ ಎನ್ನುವ ಕವಿಯ ಮೂಲಕ ಅಥವಾ ದಂಡ ನಾಯಕನ ಮೂಲಕ ಕೊಟ್ಟು ಕಳಿಸಿದ್ರು ಅಂತ ಬರ್ತೇನೆ. ಇನ್ನ ಈ ಚಿಕ್ಕ ದೇವರಾಜ ಒಡೆಯರ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ಇವರಿಗೆ ಇವರ ಖಜಾನೆಯಲ್ಲಿ 9 ಕೋಟಿ ರೂಪಾಯಿ ಇದ್ದು, ಮೇಲಾಗಿ 9 ಜನ ಹೆಂಡತಿಯರಿದ್ರು. ಆ 9 ಜನ ಹೆಂಡತಿಯರಲ್ಲಿ 4 ಜನ ಹೆಂಡತಿಯರು ಒಂದೇ ತಾಯಿಯ ಉದರದಲ್ಲಿ ಜನಿಸಿದ ಸಹೋದರಿಯರೇ ಇವನ ಹೆಂಡತಿಯರಾಗಿದ್ರು ಅಂದುಕೊಂಡು. ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ ಅತಿ ಮುಖ್ಯವಾದ ಘಟ್ಟ ಯಾವುದು ಅಂದ್ರ 1687ರಲ್ಲಿ 3 ಲಕ್ಷ ರೂಪಾಯಿಗೆ ಮೊಘಲರ ಕಾಸಿಂ ಖಾನನಿಂದ ಬೆಂಗಳೂರು ನಗರವನ್ನ ಖರೀದಿಸಿದವರು ಯಾರು ಅಂತಂದ್ರ ಚಿಕ್ಕ ದೇವರಾಜ ಒಡೆಯರು. ಮೇಲಾಗಿ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ ಬಾರಾಬಲೂತಿ ಮತ್ತು ಅಟಾರ ಕಚೇರಿ, ಅಂಚೆ ಕಚೇರಿಗಳನ್ನು ಪ್ರಾರಂಭಿಸಿದಂತ ವ್ಯಕ್ತಿ ಚಿಕ್ಕ ದೇವರಾಜ ಒಡೆಯರು. ಈ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿದ್ದ ಪ್ರಸಿದ್ಧ ಮಹಿಳೆ ಯಾರು ಅಂತಂದ್ರ ಸಂಜೀವನಮ್ಮ.
ಹದಿಬದೆಯ ಧರ್ಮ ಈ ಹದಿಬದೆಯ ಧರ್ಮದಲ್ಲಿ ಸ್ತ್ರೀ ಪರವಾದ ಧ್ವನಿ ಎತ್ತಿದ ಮೊದಲು ಮಹಿಳೆ ಯಾರುವಂತ ಸಂಜೀವನಮ್ಮ ಅದರೊಳಗೆ ಒಂದು ವಾಕ್ಯ ಹಾಕೊಂಡು ಪೆಣ್ಣು ಪೆಣ್ಣೆಂದೇಕೆ ಗೋಡಿಡುವರು ಕಣ್ಣು ಕಾಣದ ಗಾವಿಳರ ಹೆಣ್ಣ 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 ಅಂತ ಯಾಕ ಕೇಳರ್ಮೆಯಿಂದ ನೋಡುತ್ತಿರೋ ಆಕೆ ಸೇವಕಿಯಾಗಿ ತಾಯಿಯಾಗಿ ಗುಲಾಮರಾಗಿ ನಿಮ್ಮ ಸೇವೆಗಾಗಿನೇ ಭೂಮಿಗೆ ಬಂದಿರುವಂತ ಮಹಿಳೆ ಅವಳನ್ನ ಕೀಳಾಗಿ ಕಾಣಬಾರ್ದು ಕಣ್ಣು ಕಾಣಲಾರದ ಗಣಮಕ್ಕಳ ಅಂತ ತುಂಬಿಲ್ಲ ದೊಡ್ಡ ಹೆಣ್ಮಗಳು ಬೇರೆ ಅಂತ ಹೇಳಿ ನಾವು ಮಕ್ಕಳು ಹೆಣ್ಮಕ್ಳು ಇದ್ರು ಅವ್ರಿಗೆಲ್ಲ ನಾವು ಕಳಿಸ್ಕೊಂಡಿವಿ ಈಗ ಕಾಲದ ಪ್ರಸಿದ್ಧ ಕವಿ ಮಿತ್ರಾವಿಂದ ಗೋವಿಂದ ಸಿಂಗರಾಯನು ಬರೆದ ಮಿತ್ರಾವಿಂದ ಗೋವಿಂದ ಇನ್ನೊಬ್ಳು ಮಹಿಳೆ ಪದ್ಮಿನಿ ಅಂತ ಉಳ್ಕೊಂಡಿದ್ಲು ಅವಳು ಬರೆದ ಋಷಿ ಶೃಂಗಾರ ಕಾವ್ಯ ಅಂತ ಉಳ್ಕೊಂಡ್ಬರ್ತೈತಿ ಈ ಚಿಕ್ಕ ದೇವ ರಾಜ ಒಡೆಯರು ಕರ್ನಾಟಕದ ಆಧುನಿಕ ಚಕ್ರವರ್ತಿ ಎಂದು ಬಿರುದು ಪಡೆದುಕೊಂಡಿರುವ ಇವರು ಮರಣದ ನಂತರ 10 ವರ್ಷ ಇವರ ಮಗ ಎರಡನೇ ಕಂಠೀರವ ನರಸರಾಜ ಒಡೆಯರು ಅಧಿಕಾರಕ್ಕೆ ಬಂದು ಎರಡನೇ ಕಂಠೀರವ ನರಸರಾಜ ಒಡೆಯರ ನಂತರ ಗುರುತಿಸಿಕೊಂಡಿರುವಂತ ವ್ಯಕ್ತಿ ಎರಡನೇ ಕೃಷ್ಣರಾಜ ಒಡೆಯರು ಎರಡನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿನೇ ಮೈಸೂರು ಸಂಸ್ಥಾನ ಯಾರ ಪಾಲಾಗಿ ಬಿಡ್ತು ಅಂದ್ರ ಹೈದರಾಲಿ ಎನ್ನುವಂತ ವ್ಯಕ್ತಿ 1721 ಕೋಲಾರ ಜಿಲ್ಲೆಯ ಬೂದಿಕೋಟೆಯಲ್ಲಿ ಜನಿಸಿರುವಂತ ವ್ಯಕ್ತಿ 1748 ಮೈಸೂರಿನ ಸೈನ್ಯಕ್ಕೆ ಸೇರ್ಪಡೆಗೊಂಡು 1755 ದಿಂಡಿಗಲ್ಲಿನ ಫೌಜದಾರನಾಗಿ 1758 ಮೈಸೂರಿನ ದರವಾಗಿಯಾಗಿ 1761 ಮೈಸೂರು ಸಂಸ್ಥಾನವನ್ನು ಎರಡನೇ ಕೃಷ್ಣರಾಜ ಒಡೆಯರಿಂದ ಸ್ವಾಧೀನಪಡಿಸಿಕೊಂಡು ಮೈಸೂರನ್ನಾಡಿದ ಮೊದಲನೆಯ ಮುಸ್ಲಿಂ ದೊರೆ ಅಂತ ಉಳ್ಕೊಂಡು ಯಾರನ್ನ ಕರೀತಾರ ಹೈದರಾಲಿಯನ್ನ ಕರೀತಾರ ಈ ಹೈದರಾಲಿ ಕರ್ನಾಟಕ ಇತಿಹಾಸದಲ್ಲಿ ಅನಕ್ಷರಸ್ಥ ದೊರೆ ಇವ ಎರಡನೇ ಕೃಷ್ಣರಾಜ ಒಡೆಯರಿಂದ ಫತೇ ಹೈದರ್ ಬಹದ್ದೂರ್ ಎಂಬ ಬಿರುದನ್ನ ಪಡೆದುಕೊಂಡು ಆಳ್ವಿಕೆ ಮಾಡುವ ಸಮಯದಲ್ಲಿ ಬ್ರಿಟಿಷರನ್ನ ದೇಶದಿಂದ ಹೊರಹಾಕುವ ಸಂಕಲ್ಪ ಮಾಡಿ ಬ್ರಿಟಿಷರನ್ನು ಇಡೀ ದೇಶದಲ್ಲಿ ಸೋಲಿಸಿದ ಮೊಟ್ಟ ಮೊದಲನೆಯ ಕನ್ನಡಿಗ ಯಾರು ಅಂದ್ರ ಹೈದರಾಲಿ ಈ ಹೈದರಾಲಿ 1767-69 ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮಾಡಿ ಆಕ್ಟರ್ ಸ್ಮಿತನೊಂದಿಗೆ ಮದ್ರಾಸ್ ಒಪ್ಪಂದ ಮಾಡಿಕೊಂಡು 1782 ವೆನ್ಸಿ ಟಾರ್ಟನೊಂದಿಗೆ ಯುದ್ಧ ಮಾಡುವುದರ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದುತ್ತಾನ ಬೆನ್ನು ಹುಣ್ಣಿನಿಂದ ಇವರ ಸಮಾಧಿಯಲ್ಲಿ ಇದೆಯಂದ್ರ ಶ್ರೀನಗರ ಪಟ್ಟಣದಲ್ಲಿ ಇವೆರಡೂ ಯುದ್ಧದ ವಿವರಣೆ ಆಧುನಿಕ ಭಾರತ ಇತಿಹಾಸದಲ್ಲಿ ವಿವರಣೆ ಕೊಡ್ತಾರೆ ಇವರ ಮರಣದ ನಂತರ 1782 ಮರಣದ ನಂತರ ಅಧಿಕಾರಕ್ಕೆ ಬಂದಿರುವ ಈತನ ಮಗ ಟಿಪ್ಪು ಸುಲ್ತಾನ ಅನ್ನುವಂತ ವ್ಯಕ್ತಿ 1753 ನವೆಂಬರ್ 10 ಬೆಂಗಳೂರಿನ ಸಮೀಪವಿರುವ ದೇವನಹಳ್ಳಿಯಲ್ಲಿ ಜನಿಸಿದ ಇವರ ತಂದೆ ಹೈದರಾಲಿ ತಾಯಿ ಫಖರುನ್ನಿಸಾ ಬೇಗಂ ಬೇಗಮ್ಮ 3 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿರುವಂತ ಈ ವ್ಯಕ್ತಿ ಮಬ್ಬಿದ್ದ ಹೈದರಾಲಿ ಚಾಣಾಕ್ಷನಾಗಿದ್ದ ಇವೊಬ್ಬ ಮಬ್ಬಿದ್ದ ಎರಡರ ಮತ್ತೊಂದು ಘಟನೆ ಇಲ್ಲಿ ಬರ್ತೈತೆ ಅಂದ್ರ ಸ್ವತಂತ್ರ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಬರ್ತೈತೆ ಅಲ್ಲಿ ಯಾಕೆ ಮಬ್ಬ ಯಾಕೆ ಚಾಣೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೇನೆ ಈ ಹೈದರಾಲಿ 3 ಯುದ್ಧಗಳು ಸೋತರಿಲ್ಲ 3 ಯುದ್ಧದಲ್ಲಿ ಸೋತು 1799 ಮರಣ ಹೊಂದುತ್ತಾನ ಮೇ 4 ಇವರ ಮರಣದ ನಂತರ ಮತ್ತೆ ಮೈಸೂರು ಸಂಸ್ಥಾನ ಯಾರ ವಶಕ್ಕೆ ಹೋಯ್ತು ಉಮ್ಮಡಿ ಕೃಷ್ಣರಾಜ ಒಡೆಯರ ವಶಕ್ಕೆ ಹೋಯ್ತು ನನಗೆ ಈ ಹೈದರಾಲಿ ಟಿಪ್ಪು ಸುಲ್ತಾನಕ್ಕಿಂತ ಈ ಲಿಂಕ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಲಿ 10 ಲಿಂಕ್ ಮೈಸೂರು ಒಡೆಯರಿ ಉಮ್ಮಡಿ ಕೃಷ್ಣರಾಜ ಒಡೆಯರು ಕೇವಲ
ವರ್ಷದ ಬಾಲಕರಾಗಿದ್ದಾಗಲೇ ಅಧಿಕಾರಕ್ಕೆ ಬಂದರು. ಐದು ವರ್ಷದ ಬಾಲಕ ಆಗಿದ್ದರಿಂದ ಇವರ ಆಡಳಿತವನ್ನು ನೋಡಿಕೊಳ್ಳಲು ನೇಮಕಗೊಂಡಿರುವಂತಹ ವ್ಯಕ್ತಿ ದಿವಾನಿ ಪೂರ್ಣಯ್ಯ. ಈ ದಿವಾನಿ ಪೂರ್ಣಯ್ಯ ಅನ್ನುವಂತ ವ್ಯಕ್ತಿ 1811ರವರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತವನ್ನು ನೋಡಿಕೊಳ್ತಾನೆ. ಇವನ ಕಾರ್ಯಗಳು ಶ್ರೀರಂಗ ಪಟ್ಟಣದಿಂದ ಮೈಸೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡೋದು. ಯಾರು ವರ್ಗಾವಣೆ ಮಾಡೋದು? ಮುಮ್ಮಡಿ ಕೃಷ್ಣರಾಜ ಒಡೆಯರು. ವೆಲ್ಲೂರು ದಂಗೆ, ಕಿತ್ತೂರು ದಂಗೆ, ಕೊಡಗು ದಂಗೆಗಳನ್ನ ಅಡಗಿಸಿದರು. ವೆಲ್ಲೂರು ದಂಗೆ, ಕಿತ್ತೂರು ದಂಗೆ, ಕೊಡಗು ದಂಗೆಯನ್ನ ಅಡಗಿಸಿದರು. ಸಿಡುಬು ರೋಗಕ್ಕೆ ಯುರೋಪು ಖಂಡದಿಂದ ಮದ್ದನ್ನು ತರಿಸಿದರು. ಮೊಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಸಂಪೂರ್ಣ ಶಿಕ್ಷಣ ಕೊಡಿಸುವ ಜವಾಬ್ದಾರಿಯನ್ನ ಹೊತ್ತಿದ್ದರು. ಅಷ್ಟಗ್ರಾಮ, ಚಿತ್ರದುರ್ಗ, ಬಳ್ಳಾರಿ ಎನ್ನುವ ಎರಡು ಹೆಚ್ಚುವರಿ ಪ್ರಾಂತಗಳನ್ನ ಸೃಷ್ಟಿ ಮಾಡಿಕೊಂಡು ಆಳ್ವಿಕೆ ಮಾಡುವಂತ ಇವರು 1811ರಲ್ಲಿ ರಿಟೈರ್ ಆದ ತಕ್ಷಣ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇವರಿಗೆ ಯಳಂದೂರು ಅನ್ನೋ ಪ್ರದೇಶವನ್ನ ಕಾಣಿಕೆಯಾಗಿ ನೀಡಿದ್ರು. ಮುಮ್ಮಡಿ ಕೃಷ್ಣರಾಜ ಒಡೆಯರು 1811ರಿಂದ 1831ರವರೆಗೆ ನೇರವಾದ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು. ನೇರವಾಗಿ ಆಳ್ವಿಕೆ ಮಾಡುವಂತ ಸಮಯದಲ್ಲಿನೇ 1831ರಲ್ಲಿ ಬೂದಿ ಬತ್ತಪ್ಪ ಅನ್ನುವಂತ ವ್ಯಕ್ತಿ ದಂಗೆ ಎದ್ದಿದ್ದರಿಂದ ಭಾರತದ ಅಂದಿನ ವೈಸ್ರಾಯ ಲಾರ್ಡ್ ವಿಲಿಯಂ ಬೆಂಟಿಂಕ್ ಮುಮ್ಮಡಿ ಕೃಷ್ಣರಾಜ ಒಡೆಯರ ವಿರುದ್ಧ ದಂಗೆ ಎದ್ದ ಬೂದಿ ಬಸಪ್ಪನ ದಂಗೆಯನ್ನ ಅಡಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ತಿಳ್ಕೊಂಡು ನೆಪವಟ್ಟಿ ಮೈಸೂರು ಸಂಸ್ಥಾನವನ್ನ ಸ್ವಾಧೀನಪಡಿಸಿಕೊಂಡು 1831ರಿಂದ 1881ರವರೆಗೆ 50 ವರ್ಷಗಳವರೆಗೆ ಕಮಿಷನರ್ಗಳ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು. ಹಾಗೆ ನೇಮಕಗೊಂಡ ಮೊದಲನೆಯ ಕಮಿಷನರ್ ಕರ್ನಲ್ ಪ್ರಿಕ್ಸ ಅನ್ನುವಂತ ವ್ಯಕ್ತಿ ನೇಮಕಗೊಂಡ. ಅದರೊಳಗೆ ಪ್ರಸಿದ್ಧನಾದ ಕಮಿಷನರ್ ಯಾರು ಅಂತಂದ್ರ ಮಾರ್ಕ್ ಕಬ್ಬನ್ನ ತಿಳ್ಕೊಂಡ್ಬರ್ತೈತಿ. ಈ ಮಾರ್ಕ್ ಕಬ್ಬನ್ನ ಆಳ್ವಿಕೆ ಅಂತಂದ್ರೆ 1834ರಿಂದ 1862. ಮಾರ್ಕ್ ಕಬ್ಬನ್ನ ಕಾರ್ಯಗಳು ತಗೊಂಡಾಗ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾವಣೆ ಮಾಡಿದ. ಬೆಂಗಳೂರಿನಲ್ಲಿರುವ ಟೀಪು ಸುಲ್ತಾನನ ಅರಮನೆಯನ್ನ ಕಾರ್ಯಾಲಯವನ್ನಾಗಿ ಮಾಡಿಕೊಂಡ. ಮೇಲಾಗಿ ಕಿಲ್ಲೆದಾರ, ಜಾಗೀರ್ದಾರ, ತಹಸೀಲ್ದಾರ ಅನ್ನುವಂತಹ ಹುದ್ದೆಗಳನ್ನ ಸೃಷ್ಟಿ ಮಾಡಿದ. ಕೆಳ ಮೇಲ್ ನ್ಯಾಯಾಲಯಗಳನ್ನ ಸೃಷ್ಟಿ ಮಾಡಿದ. ಜೋಲಾರಪೇಟೆಯಿಂದ ಬೆಂಗಳೂರಿನವರೆಗೆ ಮೊತ್ತ ಮೊದಲು ಬಾರಿಗೆ 1859ರಲ್ಲಿ ರೈಲು ಹಳಿಯನ್ನ ಹಾಕಿಸಿದಂತ ವ್ಯಕ್ತಿ ಮಾರ್ಕ್ ಕಬ್ಬನ್. ಈ ಮಾರ್ಕ್ ಕಬ್ಬನ ನಂತರ ಗುರುತಿಸಿಕೊಂಡಿರುವ ಪ್ರಸಿದ್ಧ ವ್ಯಕ್ತಿ ಯಾರು ಅಂದ್ರೆ ಎಲ್.ಬಿ. ಬೋರಿಂಗ್. ಈ ಎಲ್.ಬಿ. ಬೋರಿಂಗ ಅನ್ನುವಂತ ವ್ಯಕ್ತಿಯ ಕಾರ್ಯಗಳು ಅಂತ ತಿಳ್ಕೊಂಡ್ರೆ, ಒಂದು ಬೆಂಗಳೂರಿನ ಹೈಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ರು, ಬೆಂಗಳೂರಿನ ಸೆಂಟ್ರಲ್ ಜೈಲ್ ಅನ್ನ ಸ್ಥಾಪನೆ ಮಾಡಿದ್ರು, ಶಿಕ್ಷಣ ಕಾಯ್ದೆಯನ್ನ ಜಾರಿಗೊಳಿಸಿದ್ರು, ಮೈಸೂರು ಪೊಲೀಸ್ ಕೋಡ್ ಅನ್ನ ಜಾರಿಗೊಳಿಸಿದರು, ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿಯ ಬಗ್ಗೆ ಸಂಶೋಧನಾ ಗ್ರಂಥಗಳನ್ನ ಕ್ರೋಢೀಕರಿಸಿದ್ರು, ಕಬ್ಬನ್ ಪಾರ್ಕಿಗೆ ಸ್ಥಳ ನೀಡಲು ಪ್ರಾರಂಭಿಸಿದರು, ವಿಕ್ಟೋರಿಯಾ ಆಸ್ಪತ್ರೆಯನ್ನ ಕಟ್ಟಲು ಅಡಿಪಾಯ ಹಾಕಿರುವಂತ ವ್ಯಕ್ತಿ ಎಲ್.ಬಿ. ಬೋರಿಂಗ್. ಮುಂದೆ 1881ರಲ್ಲಿ 10ನೇ ಜಯಚಾಮರಾಜ ಒಡೆಯರಿಗೆ ಮೈಸೂರು ವರ್ಗಾವಣೆಯಾಯಿತು. ಮೈಸೂರು ವರ್ಗಾವಣೆಯಾಗುವಾಗ ರಾಜ 10ನೇ ಜಯಚಾಮರಾಜ ಒಡೆಯರು ಇವರ ಆಡಳಿತ ನೋಡಿಕೊಳ್ಳಲು ನೇಮಕಗೊಂಡಿರುವಂತ ವ್ಯಕ್ತಿ ಸಿ.ರಂಗಚಾರ್ಲು. ಯಾರು ಸಿ.ರಂಗಚಾರ್ಲು ಅನ್ನುವಂತ ವ್ಯಕ್ತಿ 1881ರಿಂದ 1883ರವರೆಗೆ ಇರ್ತಾರ. ಇವರ ಕಾರ್ಯಗಳು, ಒಂದು ಕೋಲಾರದ ಚಿನ್ನದ ಗಣಿ ಪ್ರಾರಂಭವಾಯಿತು, ಮೈಸೂರು ಬೆಂಗಳೂರಿನ ಮಧ್ಯೆ ನೀರಾವರಿ ಸೌಲಭ್ಯ, ಮೈಸೂರು ಬೆಂಗಳೂರಿನ ಮಧ್ಯೆ ರೈಲು ಹಳಿ ಹಾಕಿಸಿದಂತ ವ್ಯಕ್ತಿ, ಮೇಲಾಗಿ ಪ್ರಜಾಪ್ರತಿನಿಧಿ ಸಭೆಯನ್ನ ಆರಂಭಿಸಿದಂತವರು ಯಾರು ಅಂತಂದ್ರ ಸಿ.ರಂಗಚಾರ್ಲು. ಒಂದು ಗೋವರ್ತೈತಿ. ಇವರ ನಂತರ
1894 ವರೆಗೆ ಆಳ್ವಿಕೆ ಮಾಡಿರುವ ಮೈಸೂರಿನ ಅರಸ ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿದ್ದಂತ ಪ್ರಮುಖ ದಿವಾನರುಗಳು ಯಾರು ಅಂದ್ರೆ ಶೇಷಾದ್ರಿ ಅಯ್ಯರ್, ಬಿ ಎನ್ ಕೃಷ್ಣಮೂರ್ತಿ, ಟಿ ಆನಂದರಾವ, ಕರ್ ಎಂ ವಿಶ್ವೇಶ್ವರಯ್ಯ, ಕಾಂತ ರಾಜ ಅರಸು, ಕರ್ ಮಿರ್ಜಾ ಇಸ್ಮಾಯಿಲ್. ನಮಗೆ ಅವ್ರಿಗಿಂತಲೂ ಈ ಇತಿಹಾಸ ಇಂಪಾರ್ಟೆಂಟ್. ಆ ಮೈಸೂರಿನ ಒಡೆಯರು ಅಂತ ಉಳ್ಕೊಂಡು ಅವಾಗ ಅಲ್ಲಲ್ಲಿ ಬಂದಾಗ ಅದನ್ನ ನಿಮಗೆ ಬರ್ತಾ ಹೇಳಿರ್ತೇನೆ. ಇವರ ಪ್ರಮುಖ ಕಾರ್ಯಗಳು, ಇವರ ಪ್ರಮುಖ ಕಾರ್ಯಗಳು ಅಂತ ಉಳ್ಕೊಂಡು ತಗೊಂಡಾಗ ಎಲ್ಲಿ ತನಕ ಬರ್ತಿದ್ರೆ ಅದು 94 ರಿಂದ1898ರಲ್ಲಿ ಮೈಸೂರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ್ರು. 1899ರಲ್ಲಿ ಕೃಷಿ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿದ್ರು. 1902ರಲ್ಲಿ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಪ್ರಾರಂಭ ಮಾಡಿದ್ರು. 1905ರಲ್ಲಿ ಬೆಂಗಳೂರಿಗೆ ವಿದ್ಯುತ್ ಅನ್ನ ಒದಗಿಸಿದರು. 1907ರಲ್ಲಿ ಮೈಸೂರಿಗೆ ವಿದ್ಯುತ್ ಅನ್ನ ಒದಗಿಸಿದರು. 1909ರಲ್ಲಿ ಮೈಸೂರು ಸೈನ್ಸ್ ಅಕಾಡೆಮಿಯನ್ನ ಪ್ರಾರಂಭ ಮಾಡಿದ್ರು. 1910ರಲ್ಲಿ ಮೈಸೂರು ಅರಮನೆಯನ್ನ ಕಟ್ಟಲು ಯೋಜನೆಯನ್ನ ತಯಾರಿಸಿದರು. 1911ರಲ್ಲಿ KRS ಡ್ಯಾಮಿನ ಯೋಜನೆಯನ್ನ ತಯಾರಿಸಲು ಅವಕಾಶ ಮಾಡಿಕೊಟ್ರು. 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಪ್ರಾರಂಭಿಸಿದರು. 1914ರಲ್ಲಿ ಕೃಷಿ ವಿಶ್ವವಿದ್ಯಾಲಯ, 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ, 1917ರಲ್ಲಿ ರೇಷ್ಮೆ ಸಂಶೋಧನಾ ಮಂಡಳಿ, 1921ರಲ್ಲಿ ದೊಡ್ಡ ದೇವರಾಜ ಒಡೆಯರ ಹೆಸರಿನ ಮೇಲೆ ಆಸ್ಪತ್ರೆಯೊಂದನ್ನು ಪ್ರಾರಂಭ ಮಾಡಿದ್ರು. 1929ರಲ್ಲಿ ಮೈಸೂರು ಬೆಂಗಳೂರು ಆಕಾಶವಾಣಿ ಕೇಂದ್ರವನ್ನ ಪ್ರಾರಂಭ ಮಾಡಿದ್ರು. 1932ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಆರಂಭ ಮಾಡಿದ್ರು. 1938ರಲ್ಲಿ ತುಂಗಾ ಭದ್ರಾವತಿಯಲ್ಲಿ ಕಾಗದ ಕೈಗಾರಿಕೆಯನ್ನ ಪ್ರಾರಂಭ ಮಾಡಿದ್ರು. 1932ರಲ್ಲಿನೇ ಮಂಡ್ಯ ಜಿಲ್ಲೆಯನ್ನ ಸೃಷ್ಟಿ ಮಾಡಿದ್ರು. ಇವೆಲ್ಲ ಯಾರ ಕಾರ್ಯಗಳು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅದರೊಳಗೆ ಪಾರ್ಟ್ ತಗೊಂಡಾಗ ಕೈ ಕೈಯಾ ಕೆಲಸ ಮಾಡೋ ದಿವಾನರನ್ನು ತಗೊಂಡಾಗ ಅವ್ರ ದಿವಾನರು ಶೇಷಾದ್ರಿ ಅಯ್ಯರ್, ಟಿ ಎನ್ ಕೃಷ್ಣಮೂರ್ತಿ, ಟಿ ಆನಂದರಾವ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ, ಕಾಂತರಾಜ ಅರಸ ಅಂತ ಉಳ್ಕೊಂಡ್ಬರ್ತೇವೆ. ಇವರು 1940ರಲ್ಲಿ ಮರಣ ಹೊಂದಿದ ತಕ್ಷಣ 1947ರಿಂದ 1947ರವರೆಗೆ ಗುರುತಿಸಿಕೊಂಡಿರುವಂತ ಈ ಮನೆತನದ ಕೊನೆಯ ದೊರೆ ಜಯಚಾಮರಾಜ ಒಡೆಯರು. ಯಾರು ಈ ಜಯಚಾಮರಾಜ ಒಡೆಯರ ಕಾರ್ಯ ಏನೇನು ಇಲ್ಲ, ಭಾರತ ದೇಶ ಸ್ವತಂತ್ರವಾದ ನಂತರ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತು ಅಂದುಕೊಂಡು ಇವರ ಕಾಲದ ದಿವಾನರಾಗಿರುವಂತ ಅರ್ಥಾತ್ ರಾಮಸ್ವಾಮಿ ಮೊದಲಿಯ. ಯಾರು ಅರ್ಥಾತ್ ರಾಮಸ್ವಾಮಿ ಮೊದಲಿಯಾರ ಅನ್ನುವಂತ ವ್ಯಕ್ತಿ ಕೈ ಹಾಕುವುದರ ಮೂಲಕ ಅಲ್ಲಿಗೆ ಇಲ್ಲಿಗೆ ಪ್ರಾರಂಭವಾದ ಈ ಮನೆತನ 1947ಕ್ಕೆ ಎಂಡ್ ಆಗ್ತೈತಿ. ಬಟ್ ನಾನು ನೇರವಾಗಿನೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಕೂಡ ಇದನ್ನು ಬರ್ಸಿರ್ತೀನಿ. ಬಟ್ ನಿಮಗೆ ಚಾಣಕ್ಯ ಕಣಜ ಪುಸ್ತಕ ಅವ್ರವ್ರ ಕಾರ್ಯಗಳು ಒಡೆದು ಕೊಟ್ಬಿಟ್ಟ ಆ ಪುಟಕ್ಕೆ ಕೂಡ ನಾನು ಹೇಳ್ತೀನಿ. ಅದನ್ನ ನೀವು ನೋಡಿ ಪಾರ್ಟ್ ಹಾಕೊಂಡ್ಬಿಡ್ರಿ ಅಷ್ಟೇ ಹೇಳ್ಕೊಂಡ್ಬಿಡ್ರಿ. ನನಗೆ ಅಲ್ಲಿ ಒಳಗೆ ಬರ್ಸಿದ್ರಿಂದ ಇವನು ಹೋಗ್ಬಿಡ್ತೀನಿ. ಅದಕ್ಕೆ ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರೇ ಟೈಟಲ್ ಅಡಿಯಲ್ಲಿ ಇವೆಲ್ಲ ಬರ್ತೀನಿ. ಬಟ್ ನೀವು ಒಂದು ವೇಳೆ ದಿವಾನರು ಬೇಕಾಗಿತ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ನಿಮ್ಮಲ್ಲಿ ಶೇಷಾದ್ರಿ ಅಯ್ಯರ್ನ ಕಾರ್ಯಗಳು ಬೇರೆ,
ಶ್ರೀ ಆನಂದರಾವನ ಕಾರ್ಯಗಳು ಬೇರೆ, ವಿಶ್ವೇಶ್ವರ ಕಾರ್ಯಗಳು ಬೇರೆ, ಸರ್ ಮಿರ್ಜಾ ಇಸ್ಮಾಯಿಲನ ಕಾರ್ಯಗಳು ಬೇರೆ ಅಂದ್ರು. ಒಟ್ಟು ಕೂಡ ಅದಾವ ಅಲ್ಲಂತ ಇದ್ರಾಗ ಚಾಣಕ್ಯ ಕಣದ ಪುಸ್ತಕನಾಗ ಐತಿ. ಅದನ್ನ ನಾನೇ ಕೊಟ್ಟಿದ್ದ ಐತಿ. 70ನೇ ಪುಟದಿಂದ 75ನೇ ಪುಟ ತನ ಐತೆ. ಅದನ್ನ ನಾವು ನಡುವಡೋ ಹಾಕಿ ಬರ್ಸಂಗಿಲ್ಲ, ಡೈರೆಕ್ಟ್ ಇದನ್ನೇ ಬರುತ್ತೇನೆ. ಇದು ಕರ್ನಾಟಕ ಇತಿಹಾಸದ ಕೊನೆಯ ಮನೆತನ. ಇಲ್ಲಿಗೆ ಮುಗಿತು. ಇದು ಎರಡು ಭಾಗ ಉಳಿತೈತಿ. ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ, ಕರ್ನಾಟಕ ಏಕೀಕರಣ ಅಂತ ಒಪ್ಪೋ ಬರ್ತೈತಿ. ಇನ್ನೊಂದು ತಾಸು ಹೇಳೋದೈತಿ. ಎರಡು ತಾಸು ಮೂರು ತಾಸು ಬರ್ಕೊಡ್ತೀವಿ.